ಅದನ್ನು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಸ್ಟಾರ್ ಪ್ರಚಾರಕರಲ್ಲಿ ಮೊದಲು ನನ್ನ ಬಗ್ಗೆ ಹೇಳ್ಕೊಂಡ್ಬಿಡ್ತೀನಿ. 40 ಜನ ದೊಡ್ಡ ದೊಡ್ಡ ಘಟಾನುಘಟಿ ಸ್ಟಾರ್ ಪ್ರಚಾರಕರ ಮಧ್ಯೆ ನನ್ನೂ ಒಬ್ಬ ಸ್ಟಾರ್ ಪ್ರಚಾರಕ ಮಾಡಿದ್ದೀನಿ ಅಂತ ಡಿ ಕೆ ಸರ್ ಫೋನ್ ಮಾಡಿ ಹೇಳಿದರು. ಸೊ ಅವತ್ತಿಂದ ಇವತ್ತಿನವರೆಗೆ ಈ ಗೆಲುವಿನವರೆಗೂ ನಾನು ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದೀನಿ. ತುಂಬ ಹೈಯೆಸ್ಟಲ್ಲಿ ಗೆದ್ದಿದ್ದಾರೆ. ನಾನು ಹೇಳಕ್ಕೆ ಇಷ್ಟಪಡೋದು ಒಂದೇ, ಇದೇ ಕಾಂಗ್ರೆಸ್ನ ಸ್ಟ್ರೆಂತ್, ಇದೇ ಕಾಂಗ್ರೆಸ್ನ ಸ್ಟ್ರೆಂತ್ ಇದ್ದಿದ್ದು. ಆ ಸ್ಟ್ರೆಂತ್ನ ಇಲ್ಲಿಗೆ ತೊಗೊಂಬಂದು ಕಾಂಗ್ರೆಸ್ನ ವಿನ್ ಮಾಡಿಸಿರೋರು ಡಿ ಕೆ ಶಿವಕುಮಾರ್ ಸರ್ ಮತ್ತು ಅದೇ ಥರ ನಮ್ಮ ಸಿದ್ದರಾಮಯ್ಯ ಸರ್. ಅವ್ರಿಗೆ ವಿಶ್ ಮಾಡೋಕ್ಕೋಸ್ಕರ ನಾನು ಇಷ್ಟು ದೂರ ಬಂದಿದ್ದೀನಿ. ವಿಶ್ ಆಗುತ್ತೆ ಕರ್ನಾಟಕ ಸಿ ಎಂ ಯಾರಾಗಬೇಕು ಅಂತ ಬಯಸ್ತೀರಾ ಸರ್? ಕರ್ನಾಟಕ ಸಿ ಎಂ ಕಾಂಗ್ರೆಸ್ಸಲ್ಲಿ ಯಾರಿಗೆ ಬಿಟ್ಟಿದ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಬಿಟ್ಟಿದ್ದು ಅಂತ. ನಾನು ಅದೇ ಹೇಳ್ತೀನಿ, ನಾನು ಪರ್ಸನಲ್ ಆಗಿ ಸಾಧ್ಯತೆ ಇದ್ದೀನಿ ಡಿ ಕೆ ಸರ್ ಜೊತೆ ಮತ್ತು ಸಿದ್ದರಾಮಯ್ಯ ಸರ್ ಜೊತೆ ಹೋಗಿದ್ದೆ. ನನ್ನ ಕೆಲಸ ಅಷ್ಟೇ, ಒಬ್ಬ ಸ್ಟಾರ್ ಪ್ರಚಾರಕನಾಗಿ ನನಗೇನು ಕೆಲಸ ಕೊಟ್ಟರು ನಾನು. ವಿಸ್ತಾರ ನ್ಯೂಸ್, ನಿಖರ ಜನಪರ.